ಮೈಕಲ್ ಕನ್ನಡ ಸರಿಯಾಗಿ ಬರಲ್ಲ, ಅವರು ತಂದೆ ನೈಜೀರಿಯನ್ನು ತಾಯಿ ಬೆಂಗಳೂರಿನವರು, ಮಾತಾಡ್ತಾ ಇದ್ದಾರೆ ಕಷ್ಟಪಟ್ಟು ಇಷ್ಟಪಟ್ಟು ಕನ್ನಡವನ್ನು ಮಾತಾಡ್ತಾ ಇದ್ದಾರೆ. ಆ್ಯಂಡ್ ಮೋರ್ ಓವರ್ ಆ ಮನುಷ್ಯ ಈ ಹಿಂದೆ ರೋಡೀಸ್ನಂತಹ ಶೋನಲ್ಲಿ ಬಂದವರು, ರೋಡೀಸ್ನಂತಹ ಎಂ ಟಿ ವಿ ರೋಡೀಸ್ನಂತಹ ಶೋನ ನೋಡಿ ಬಂದವರು. ಸೊ ಅವ್ರಿಗೆ ತುಂಬ ಅದ್ಭುತವಾದ ನಾಲೆಡ್ಜ್ ಇದೆ. ಆಮೇಲೆ ನನಗೆ ಸಖತ್ ಇಷ್ಟ ಆಗಿದ್ದು, ಇಶಾನಿ ಕಾರ್ತಿಕ್ ಮೇಲೆ ಕಂಪ್ಲೇಂಟ್ ಮಾಡಿಕೊಂಡು ಅವನ ಹೆಣ್ಮಕ್ಳ ಬಗ್ಗೆ ಹಿಂಗೆ ಹೇಳ್ದ ಅಂತೇಳಿ ಬಂದಾಗ ಮೈಕಲ್ ಹೇಳ್ತಾರೆ ಸ್ಟ್ರೈಟ್ ಅವೇ, ಮೈಕಲಿಗೆ ಬಂದು ಅವಳು ಕೇಳ್ತಾಳೆ ಇಶಾನಿ, ನೀನು ನನ್ನ ಬಾಯ್ ಫ್ರೆಂಡಾ, ನೀನು ಅವನಿಗೆ ಸಪೋರ್ಟ್ ಮಾಡ್ತೀಯಾ? ಅವನು ಒಂದು ವಿಷಯ ಹೇಳ್ತಾನೆ, ಯು ಮೇ ಬಿ ಮೈ ಫ್ರೆಂಡ್ ಅವರ್ ಗರ್ಲ್ ಫ್ರೆಂಡ್, ಐ ಕಾಂಟ್ ಲೈ, ನಾನು ಸುಳ್ಳು ಹೇಳಲ್ಲ. ಆ ತರಹದ ಗುಣಗಳಿದೆಯಲ್ಲ, ಅದು ಜನರಿಗೆ ತುಂಬ ಹತ್ತಿರ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಯಾವಾಗ ಆನೆ ನೋಡಿತೀವಿ ಆನೆ ನೋಡಿತೀವಿ ಅಂತಿದ್ರು, ಆ ವಾರ ಒಬ್ಬನೇ ವ್ಯಕ್ತಿ ನಿಂತ್ಕೊಂಡು ಆನೆ ಅಟ್ಟಾಡ್ಸ್ಕೊಂಡು ನೋಡ್ದ. ಆನೆ ಅಂದ್ರೆ ತಾಕತ್ತು, ನೀನು ಫಿಸಿಕಲ್ ಟಾಸ್ಕ್ ಅಂತ ಬಂದ್ರೆ ನಾನು ನಿಂತ್ಕೋತೀನಿ, ಯಾವುದೇ ಒಂದು ವಿಚಾರದಲ್ಲಿ ನಾನು ಸ್ಟ್ಯಾಂಡ್ ತಗೋತೀನಿ. ನೋಡಿ ಮೈಕಲ್ ಎಲ್ಲಿದ್ರು, ಯಾವ ಗ್ರೂಪಿಂದ, ಅವ್ರಿಗೆ ಅನ್ನಿಸ್ತು ಯಾವ್ದು ಸರಿ ಯಾವ್ದು ತಪ್ಪು ಅಂತ, ಗ್ರೂಪ್ ಬಿಟ್ಟು ನೀಟಾಗಿ ಈ ಕಡೆ ಬಂದು ಶಿಫ್ಟ್ ಆದ್ರು ಅವರು. ಅಂದ್ರೆ ಅವರು ಇನ್ನೊಂದು ಗ್ರೂಪಲ್ಲಿ ಹೋಗಿ ಸೇರ್ಕೊಂಡ್ರು ಅಂತಲ್ಲ, ಬಟ್ ಹಿ ನೋಸ್ ಇಲ್ಲೇನೋ ತಪ್ಪಾಗ್ತಿದೆ ಅಂತ ಯಾವಾಗ ಅರಿವಾಯ್ತು ಆ ಮನುಷ್ಯ ಅಲರ್ಟ್ ಆದ್ರು, ಓ ಇಲ್ಲ ಇಲ್ಲೇನೋ ತಪ್ಪಾಗ್ತಾ ಇದೆ, ಇದು ಸರಿ ಹೋಗ್ತಾ ಇಲ್ಲ, ಇವ್ರು ಮಾಡ್ತಿರೋ ತಪ್ಪಿದೆ ಅಂದ ತಕ್ಷಣ ಅವ್ರು ಅಲ್ಲಿಂದ ನೀಟಾಗಿ ಶಿಫ್ಟ್ ಆದ್ರು, ಅವರಿಂದ ದೂರ ಆದ್ರು. ಇವಾಗ ಅವರೆಲ್ಲ ಬುದ್ಧಿ ಕಲಿತಾರೆ, 100% ಕಲಿತಾರೆ, ಸರಿ ಹೋಗುತ್ತೆ. ಬಟ್ ಮೈಕಲ್ ಇಡೀ ಮನೆಯಲ್ಲಿ ಹ್ಯಾಂಡಲ್ ಮಾಡ್ತಿರೋ ರೀತಿ, ಅದು ಯಾರ ಸರಿ ತಪ್ಪು ಅನ್ನೋ ವಿಚಾರಕ್ಕೆ ಬಂದಾಗ ಯಾರಾದ್ರೂ ಬಿಡಲ್ಲ, ಅವ್ನ ಗರ್ಲ್ ಫ್ರೆಂಡ್ ಆದ್ರೂ ಬಿಡಲ್ಲ, ಇಶಾನಿ ಆದ್ರೂ ಬಿಡಲ್ಲ, ವಿನಯ್ ಆದ್ರೂ ಬಿಡಲ್ಲ, ಕಾರ್ತಿಕ್ ಆದ್ರೂ ಬಿಡಲ್ಲ. ಹಿ ಈಸ್ ವೆರಿ ಸ್ಟ್ರೇಟ್ ಫಾರ್ವರ್ಡ್ ಅಂಡ್ ನನ್ನ ಪ್ರಕಾರ ಹಿ ಈಸ್ ಒನ್ ಆಫ್ ದ ಟಫೆಸ್ಟ್ ಕಂಟೆಸ್ಟೆಂಟ್, ಡೌಟೇ ಬೇಡ. ನನಗೆ ಆಮೇಲೆ ಅಲ್ಲಿ ಸಾಕಷ್ಟು ಜನಕ್ಕೆ ಕೆಲವರು ಸಪೋರ್ಟ್ ಬೇಕು, ಅಂದ್ರೆ ಯಾರೋ ಒಬ್ಬರಿದ್ರೆ ಮಾತ್ರ ಇನ್ನೊಬ್ರು ಉಳ್ಕೊಳಕ್ ಸಾಧ್ಯ, ಯಾರೋ ಒಬ್ಬರಿದ್ರೆ ಮಾತ್ರ ಇನ್ನೊಬ್ರು ಸರ್ವೈವ್ ಆಗಕ್ ಸಾಧ್ಯ ಅನ್ನಂಗಿದೆ. ಮೈಕಲ್ ಇಸ್ ದ ಓನ್ಲಿ ಗೈ ನನ್ನ ಪ್ರಕಾರ, ಯಾರ ಸಪೋರ್ಟ್, ಯಾರ ಬ್ಯಾಕಪ್ ಇಲ್ದೇನೆ ಏಕಾಂಗಿಯಾಗಿ ಹೋರಾಡಿ ಲಾಸ್ಟ್ ತನಕ ಬಂದು ನಿಂತ್ಕೊಳ್ಳೋ ತಾಕತ್ತಿರೋದು ಮೈಕಲ್. ಸರ್, ಒಬ್ಬೊಬ್ರದ್ದು ಒಂದೊಂದು ತರದ ಆಟ. ಬಿಗ್ ಬಾಸ್ ನಲ್ಲಿ ಹೇಗೆ ಅಂತಂದ್ರೆ, ನೀವು ಹೊರಗಡೆ ಏನಾಗಿದ್ರಿ, ಒಳಗಡೆ ಹೋದ್ಮೇಲೆ ಏನಾಗ್ತೀರಿ, ಹೊರಗಡೆ ಬಂದ್ಮೇಲೆ ಏನಾಗ್ತೀರಿ, ಇದೆಲ್ಲ ಗ್ರಾಫ್ ಇದೆಯಲ್ಲ, ಇದು ಬಹಳ ಬಹಳ ದೊಡ್ಡ ಅಪ್ಸ್ ಅಂಡ್ ಡೌನ್ಸ್ ಕೊಡುತ್ತೆ. ಇಲ್ಲಿ ಬಿಗ್ ಬಾಸ್ ಮನೆಯೊಳಗೆ ಹೋಗಿ ನೀವು ಏನನ್ನೂ ಮಾಡದೆ, ಏನನ್ನೂ ಸಾಧಿಸದೆ, ಏನೂ ಆಗದೆ ವಾಪಸ್ ಬರಕ್ ಚಾನ್ಸ್ ಇಲ್ಲ. ಇಲ್ಲ ಒಳಗೆ ಹೋದ್ಮೇಲೆ ಕೆಳಗೆ ಹೋಗ್ಬೇಕು, ಇಲ್ಲ ಒಳಗೆ ಹೋದ್ಮೇಲೆ ಮೇಲೆ ಹೋಗ್ಬೇಕು, ಎರಡೇ ಆಪ್ಷನ್. ಬಿಗ್ ಬಾಸ್ ಮನೆಗೆ ಹೋದೆ, ನಾನು ಹೊರಗೆ ಬಂದೆ, ಮುಂಚೆ ಹೆಂಗಿದ್ದೀನೋ ಹಂಗೆ ಇದ್ದೀನಿ, ನೋ ಇಲ್ಲ ಒಳಗೆ ಹೋದ್ಮೇಲೆ ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಮೇಲೆ, ಇಲ್ಲ ನೀವು ಕೆಳಗೆ ಹೋಗ್ತೀರಾ, ನಿಮ್ಮ ಗುಣಗಳಿಂದ, ನಿಮ್ಮ ಸಣ್ಣತನಗಳಿಂದ, ನಿಮ್ಮ ಮಾತುಗಳಿಂದ, ನಿಮ್ಮ ಹಾವಭಾವದಿಂದ, ನಿಮ್ಮ ನಡತೆಯಿಂದ ನೀವು ಕೆಳಗೆ ಹೋಗ್ತೀರಿ, ಅಥವಾ ನಿಮ್ಮ ಟಾಸ್ಕ್ಗಳಿಂದ, ನಿಮ್ಮ ನಡತೆ, ನಿಮ್ಮ ಮಾತು, ನಿಮ್ಮ ಚಾಣಾಕ್ಷತನ, ನಿಮ್ಮ ಕ್ರಿಯೇಟಿವಿಟಿ, ನಿಮ್ಮ ಬುದ್ಧಿವಂತಿಕೆ, ಇದರಿಂದ ಮೇಲೆ ಹೋಗ್ತೀರಿ. ದರ್ ಇಸ್ ಟೂ ವೇ. ಸೊ ಇಲ್ಲಿ ಕೆಲವರು ಕೆಳಗೆ ಹೋಗ್ತಿದ್ದಾರೆ, ಕೆಲವರು ಮೇಲೆ ಬರ್ತಾ ಇದ್ದಾರೆ. ನೋಡೋರಿಗೆ ಗೊತ್ತು ಯಾರು ಕೆಳಗೆ ಹೋಗ್ತಿದ್ದಾರೆ, ಯಾರು ಮೇಲೆ ಬರ್ತಿದ್ದಾರೆ ಅಂತ. ಹೊರಗಡೆ ನನ್ನನ್ನು ಅಷ್ಟು ಇಷ್ಟಪಡುವ ಜನ ಇದ್ದಾರೆ ಅಂತಂದಾಗ, ಅಷ್ಟು ಇಷ್ಟಪಡುವ ಜನರು ಸಹಿತ ನಿನಗೆ ಇವತ್ತು ಓಟ್ ಹಾಕ್ತಾ ಇದ್ದಾರಾ ಅನ್ನೋದು ಮ್ಯಾಟ್ರ್. ಅಲ್ಲಿ ಸಿನಿಮಾ ಹೀರೋಯಿನ್ಗಳು ಇದ್ದಾರೆ, ಸೀರಿಯಲ್ ಹೀರೋಯಿನ್ಗಳು ಇದ್ದಾರೆ, ಬಿಸ್ನೆಸ್ ಕ್ಷೇತ್ರದ ಹೀರೋಯಿನ್ಗಳು ಇದ್ದಾರೆ, ಬೇರೆ ಬೇರೆಯವರು ಎಲ್ಲರೂ ಇದ್ದಾರೆ. ಸೊ ನಾನು ಹೇಳ್ತಾ ಇರೋದು, ಒಬ್ಬೊಬ್ಬರ ಆಟ ಒಂದೊಂದು ಥರ. ಅನವಶ್ಯಕ ಮಾತುಗಳು ಕೆಲವರಿಂದ ತುಂಬ ಜಾಸ್ತಿ ಬರ್ತಾ ಇದೆ, ಅನವಶ್ಯಕ ಜಗಳಗಳು ಸಿಕ್ಕಾಬಿಟ್ಟೆ ಜಾಸ್ತಿ ಆಗ್ತಾ ಇದೆ. ಒಬ್ಬರ ಬಾಯಲ್ಲಿ ಒಂದು ವಿಷಯ ಬಂದಾಗ ಅದು ತಪ್ಪು ಅಂತ ಒಂದು ಜೋರಾಗಿ ಸೌಂಡ್ ಆಗುತ್ತೆ, ಅದೇ ಮಾತು ತಾನು ಇಷ್ಟಪಡುವ ವ್ಯಕ್ತಿಯ ಬಾಯಲ್ಲಿ ಬಂದಾಗ ಅದೇನು ವಿಷಯನೇ ಅಲ್ಲ, ಮ್ಯಾಟ್ರೇ ಅಲ್ಲ ಅನ್ನಂಗೆ ಸೈಲೆಂಟ್ ಆಗುತ್ತೆ. ಇದನ್ನೆಲ್ಲ ಸುದೀಪ್ ಸರ್ ಡಿಸ್ಕಸ್ ಮಾಡಿದ್ದಾರೆ. ಒಬ್ಬೊಬ್ಬರ ಆಟ ಒಂದೊಂದು ಥರ ಇದೆ. ಬಟ್ ನನ್ನ ಪ್ರಕಾರ ತನಿಷಾ ಸಂಗೀತ ಈಸ್ ಗಿವಿಂಗ್ ಅಮೇಝಿಂಗ್ ಪರ್ಫಾರ್ಮ್ ಮಾಡ್ತಿದ್ದಾರೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಅಂದರೆ ಜನ ಈ ಹೊರಗಡೆಯಿಂದ ನೋಡಿದ್ರೆ ಗೊತ್ತಾಗ್ತಾ ಇದೆಯಲ್ವಾ, ಜನ 1000 ಕಮೆಂಟಲ್ಲಿ ಒಂದು 700-800 ಕಮೆಂಟಲ್ಲಿ ಅವರಿಬ್ಬರ ಹೆಸರಿದೆ, ಅವರಿಬ್ಬರ ಹೆಸರಿದೆ, ತನಿಷಾ ಸಂಗೀತ, ತನಿಷಾ ಸಂಗೀತ. ಯಾಕೆ? ಜನಕ್ಕೆ ಇಷ್ಟ ಆಗ್ತಾ ಇದ್ದಾರೆ. ನಮ್ರತಾ ಎರಡು ವಾರ ಸುದೀಪ್ ಸರ್ ಏನು ಅರ್ಥ ಮಾಡಿಸಿದಾರೋ ಅದನ್ನು ಈ ವಾರ ಅರ್ಥ ಮಾಡ್ಕೊಂಡಿದ್ದೇ ಆದರೆ ಮತ್ತೆ ನಮ್ರತಾ ರೇಸಿಗೆ ವಾಪಸ್ ಬರ್ತಾರೆ. ರೇಸಿಗೆ ವಾಪಸ್ ಬಂದು ಆಮೇಲೆ ಲಾಸ್ಟ್ ಫೈನಲ್ ಫೈ ಇದೆಯಲ್ಲ ಅಲ್ಲಿ ತನಕ ಬರುವ ಸಾಧ್ಯತೆ ಮತ್ತು ಯೋಗ್ಯತೆ ಎರಡು ನಮ್ರತಾಗಿದೆ. ಅದನ್ನು ಅವ್ರು ಹೆಂಗೆ ಕ್ಯಾರಿ ಮಾಡ್ತಾರೆ ಇವಾಗಿಂದ ಅನ್ನೋದನ್ನು ಅರ್ಥ ಮಾಡ್ಕೊಬೇಕು. ಎರಡು ವಾರ ಸುದೀಪ್ ಸರ್ ಚಮಚ ಕೈಯಲ್ಲಿ ಕೊಟ್ಟು ಅವ್ರಿಗೆ ಅರ್ಥ ಮಾಡಿಸಿದ್ದಾರೆ. 100%
Namrata is a very matured girl. ತುಂಬಾ ಚೆನ್ನಾಗಿ ಎಲ್ಲವನ್ನ ಅರ್ಥ ಮಾಡಿಕೊಳ್ಳಬಲ್ಲಂತಹ ಯುವತಿ. ಸೊ 100% ಅವ್ರಿಗೆ ಅರ್ಥ ಆಗಿರುತ್ತೆ, ಅರ್ಥ ಮಾಡ್ಕೊಂಡಿರ್ತಾರೆ. ಬಟ್ ಈ ವಾರದಿಂದ ನೋಡಿ ನಮ್ರತ ಆಟಾನೇ ಬೇರೆ ಇರುತ್ತೆ. ಶಿ ಪ್ಲೇಸ್ ಲೈಕ್ ಎ ಕ್ವೀನ್, ಆ ತರ ಆಡ್ತಾರೆ ನೋಡಿ ಈ ವಾರ.